ಕುಂಟಾಪಟ್ಟಣದ ಹೊಸ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ನಿರ್ಮಾಣವಾಗಲಿರುವ ಸರ್ಕಾರಿ ಐಟಿಐ ಕಾಲೇಜಿನ ನೂತನ ಕಟ್ಟಡ ಕಾಮಗಾರಿಗೆ ಶಾಸಕ ದಿನಕರ್ ಶೆಟ್ಟಿ ಅವರು ಶಿಲಾನ್ಯಾಸ ನೆರವೇರಿಸಿದರು. ಕುಮಟಾ ಸರ್ಕಾರಿ ಐಟಿಐ ಕಾಲೇಜಿಗೆ ಹೊಸ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಇತ್ತೀಚೆಗೆ ಮಂಜೂರಾದ 4 ಎಕರೆ ಪ್ರದೇಶದಲ್ಲಿ 2.40 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಕಾಲೇಜು ಕಟ್ಟಡದ ಭೂಮಿ ಪೂಜೆಯನ್ನು ಶಾಸಕ ದಿನಕರ್ ಶೆಟ್ಟಿ ಅವರು ನೆರವೇರಿಸಿದರು. ಬಳಿಕ ಮಾತನಾಡಿದ ಶಾಸಕ, ವಿದ್ಯಾರ್ಥಿಗಳಿಗೆ ಇಂದು ಪರೀಕ್ಷೆ ಇದ್ದ ಕಾರಣ ಈ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿ ಬರಲಾಗಲಿಲ್ಲ. ಕುಮಟಾದಲ್ಲಿ ಐಟಿಐ ಕಾಲೇಜಿಗೆ ಸುಸಜ್ಜಿತ ಕಟ್ಟಡ ಇದ್ದರೆ ಅಭಿವೃದ್ಧಿಗೆ ಅನುಕೂಲವಾಗುತ್ತದೆ. 2010ರಲ್ಲಿ ಕಾಲೇಜು ಸ್ಥಾಪನೆಯಾದಾಗ ನಾನು ಶಾಸಕನಾಗಿದ್ದೆ. ಬಳಿಕ ಸ್ವಂತ ಕಟ್ಟಡಕ್ಕೆ ಜಮೀನು ಮಂಜೂರು ಮಾಡಬೇಕು. ಡಿಫಾರೆಸ್ಟ್ ಆದ ಜಾಗವನ್ನು ಗಮನಿಸಿ ಅರಣ್ಯ ಇಲಾಖೆಯ ಡಿಎಫ್ಒ ಎಸಿಎಫ್ ಕರೆದು ಸಭೆ ನಡೆಸಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಅವರನ್ನು ಭೇಟಿ ಮಾಡಿ ಅವರ ಮೂಲಕ ಕೃಷಿ ಸಚಿವ ಬಿಸಿ ಪಾಟೀಲ್ ಅವರ ಬಳಿ ಜಾಗ ಮಂಜೂರು ಮಾಡಿಸಬೇಕೆಂದು ಕೇಳಿಕೊಂಡಾಗ ತಕ್ಷಣ ಮಂಜೂರು ಮಾಡಿಸಿಕೊಟ್ಟಿದ್ದಾರೆ. ಬಸ್ ನಿಲ್ದಾಣದ ಪಕ್ಕದಲ್ಲೇ ಜಾಗ ದೊರೆತಿರುವ ಜಿಲ್ಲೆಯ ಏಕೈಕ ಐಟಿಐ ಕಾಲೇಜ್ ಕುಮಟಾದ್ದಾಗಿದೆ. ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದು ಉತ್ತಮ ಅಂಕ ಪಡೆಯುವ ಮೂಲಕ ಕಾಲೇಜಿಗೆ ಕೀರ್ತಿ ತರಬೇಕು ಎಂದರು. ನಿಜವಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳೇ ಬರಬೇಕಿತ್ತು, ಆದರೆ ವಿದ್ಯಾರ್ಥಿಗಳಿಗೆಲ್ಲ ಎಕ್ಸಾಮ್ ಇರೋದ್ರಿಂದ ಅವ್ರಿಗೆ ಬರ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದನ್ನ ನಮ್ಮ ಪ್ರಾಚಾರ್ಯರು ಹೇಳಿದ್ರು. ಎಸ್ ಓಕೆ, ನನಗೆ ಸಂಖ್ಯೆ ಮುಖ್ಯ ಅಲ್ಲ ಇಲ್ಲಿ, ಅಥವಾ ಪ್ರಚಾರ ಮುಖ್ಯನೂ ಅಲ್ಲ ಅನ್ನುವಂಥದ್ದನ್ನು ನಾನು ಹೇಳಿದ್ದೇನೆ. ನನಗೆ ಇಲ್ಲಿ ಕಾಲೇಜ್ ಆಗಬೇಕು. ಕುಮಟಾದಲ್ಲಿ ಒಂದು ITI ಕಾಲೇಜಿಗೆ ಸ್ವಂತ ಕಟ್ಟಡ ಬೇಕು. ಸ್ವಂತ ಕಟ್ಟಡ ಇದ್ದರೆ ಬಹುಶಃ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ, ಜಾಸ್ತಿ ವಿದ್ಯಾರ್ಥಿಗಳನ್ನು ಅಲ್ಲಿ ಬರಲಿಕ್ಕೆ, ಬೇರೆ ಬೇರೆ ಟೆಕ್ನಾಲಜಿಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇಲ್ಲಿ ಕಾಲೇಜಿಗೆ ಜಾಗ ಮಂಜೂರಿಯಾಗಿದ್ದ ಬಗ್ಗೆ ಮಾನ್ಯ ಪ್ರಾಚಾರ್ಯರು ಹೇಳಿದರು. 2010ರಲ್ಲಿ ನಾನು ಶಾಸಕನಿದ್ದೆ. ಆವಾಗ ನಾನು JDS MLA ಇದ್ದೆ. ವಿನೋದ್ ಪ್ರಭುರವರು ಬಂದರು, ತಹಶೀಲ್ದಾರ್ ಹತ್ರ ಹೋದರು, ITI ಕಾಲೇಜಿಗೆ ಜಾಗ ಮಂಜೂರಿಯಾಗಿದೆ. ನನಗೂ ಹೇಳಿಲ್ಲ ನೋಡ್ರಿ ವಿನೋದ್ ಪ್ರಭು ಅವರು. ಆವಾಗ ಅವ್ರು ಕರ್ಕೊಂಡು ಸೀದಾ ಕರೆದು ಹೋಗ್ಬಿಟ್ರು ಮೂರೂರು ಗುಡ್ಡ 2010ರಲ್ಲಿ. ನಾನು ಆವಾಗ ಅಲ್ಲೇ ಇದ್ದೆ. ನಾನು ನೋಡಿ ಬಂದರು, ಬಟ್ ಅದು ಅಸ್ವತ್ತಿಗೆ ಅದು ಏನೇನೋ ಕಾರಣಗಳಿಂದ ಮಂಜೂರಿ ಹಂತದಲ್ಲಿ ಇದ್ದಿತ್ತು, ಮಂಜೂರಿ ಆಗಿತ್ತು, ಬಟ್ ಅದಕ್ಕೆ ಜಾಗ ಸಿಕ್ಕಿಲ್ಲ ಅದು ಇದು ಅನ್ನುವಂಥ ಕಾರಣಕ್ಕೆ ಅಲ್ಲೇ ನಿಂತು. ಅದು ಅದರ ನಂತರ ಮತ್ತೆ ಅದು ಮಂಜೂರಿ ಆಯಿತು ಅನ್ನುವಂಥದ್ದು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಜಿಪಂ ಸದಸ್ಯ ಗಜಾನನ್ ಪೈ ಮಾತನಾಡಿ, ಧಾರೇಶ್ವರದ ಅರಣ್ಯ ಪ್ರದೇಶದಲ್ಲಿ ನಿರ್ಮಾಣವಾಗಬೇಕಿದ್ದ ITI ಕಾಲೇಜ್ ಕಟ್ಟಡವನ್ನು ನಮ್ಮ ಶಾಸಕರು ಪಟ್ಟಣದ ಬಸ್ ನಿಲ್ದಾಣದ ಪಕ್ಕದಲ್ಲೇ ಕಾಲೇಜು ನಿರ್ಮಾಣವಾಗುತ್ತಿರುವುದು ಖುಷಿಯ ಸಂಗತಿ. ಇತ್ತೀಚಿನ ಆಧುನಿಕ ಯುಗದಲ್ಲಿ ಉದ್ಯೋಗಾವಕಾಶಗಳ ಕೊರತೆ ಎದುರಾಗಿದೆ. ಯುವಕರು ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು, ಸ್ವಂತ ಉದ್ಯೋಗ ಅಥವಾ ಇನ್ನಿತರೆ ಉದ್ಯೋಗಾವಕಾಶಗಳನ್ನು ಪಡೆದುಕೊಳ್ಳಲು ಈ ತಾಂತ್ರಿಕ ಶಿಕ್ಷಣ ಮುಂದಿನ ದಿನಗಳಲ್ಲಿ ಹೆಚ್ಚು ಸಹಾಯಕಾರಿಯಾಗಲಿದೆ. ಈ ಕಾಲೇಜಿನ ಸದ್ಬಳಕೆ ವಿದ್ಯಾರ್ಥಿಗಳು ಮಾಡಿಕೊಳ್ಳಬೇಕೆಂದು ವಿನಂತಿಸಿದರು. ಈ ಭಾಗದಲ್ಲಿ ಈ ವಿದ್ಯಾರ್ಥಿಗಳಿಗೂ ಸಹಿತ ಇವತ್ತು ಸರಿಯಾದ ಕಟ್ಟಡ ಇಲ್ಲ ಅಂತ ಹೇಳಿ ಈ ಒಂದು ಕಟ್ಟಡವನ್ನು ಈ ಒಂದು ಕುಮಟಾ ತಾಲೂಕಿನಲ್ಲಿ ಧಾರೇಶ್ವರದ ಎಲ್ಲೋ ಗುಡ್ಡಗಾಡು ಪ್ರದೇಶದಲ್ಲಿ ಮಾಡಬೇಕಂತ ಹೇಳಿ ಆಲೋಚನೆ ಇತ್ತು. ಆದರೆ ಇವತ್ತು ಒಳ್ಳೆಯ ಈ ಒಂದು ಕೃಷಿ ಇಲಾಖೆಯ ಕಟ್ಟಡ ಇಲ್ಲಿ ಹತ್ತಿರದಲ್ಲಿ ನಮ್ಮ ಏನು ಬಸ್ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡ್ ವಿದ್ಯಾರ್ಥಿಗಳು ನಮ್ಮ ಈ ಶಾಲೆಯಿಂದ ನಡ್ಕೊ ಬರಬೇಕು, ನಮಗೆ ಹೆದರಿಕೆ ಆಗ್ತದೆ ಈ ರೋಡ್ನ ಮೇಲೆ ಬರಬೇಕಿದ್ರೆ. ಆದರೆ ಇವತ್ತು ಹಾಗಾಗ್ತಾ ಇಲ್ಲ, ಇಲ್ಲಿಂದ ಹತ್ತಿರದಲ್ಲೇ ಎಲ್ಲ ಬಸ್ ಸ್ಟ್ಯಾಂಡು ಸಹಿತ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಸಹಿತ ಇದರ ಲಾಭವನ್ನು ಪಡೆದುಕೊಳ್ಬೇಕು, ಅಲ್ಲದೇ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬೇಕು ಅಂತ ಕೇಳ್ಕೊಳ್ತೇನೆ. ಪ್ರಾಸ್ತಾವಿಕ ಮಾತನಾಡಿದ ಸರ್ಕಾರಿ ITI ಕಾಲೇಜ್ ಪ್ರಾಂಶುಪಾಲ DT ನಾಯ್ಕ ಅವರು, ನಮ್ಮ ಕಾಲೇಜಿಗೆ ಧಾರೇಶ್ವರದ ಅರಣ್ಯ ಪ್ರದೇಶದಲ್ಲಿ ನಿವೇಶನ ಮಂಜೂರಾಗಿತ್ತು. ಜಾಗ ಪರಿಶೀಲಿಸಿದ ಶಾಸಕ ದಿನಕರ್ ಶೆಟ್ಟಿ ಅವರು, ಕಾಲೇಜ್ ನಿರ್ಮಾಣಕ್ಕೆ ಈ ಜಾಗ ಯೋಗ್ಯವಲ್ಲ, ಮಕ್ಕಳ ಭವಿಷ್ಯದ ಜೊತೆಗೆ ಅವರ ಸುರಕ್ಷತೆ ನಮ್ಮ ಜವಾಬ್ದಾರಿ, ಹಾಗಾಗಿ ಪಟ್ಟಣ ವ್ಯಾಪ್ತಿಯಲ್ಲೇ ಜಾಗ ಹುಡುಕಿ ಕೊಡಿಸುತ್ತೇನೆ ಎಂದು ಭರವಸೆ ನೀಡಿದ್ದರು. ಅದರಂತೆ ಶಾಸಕರು ಕೃಷಿ ಇಲಾಖೆ ವಶದಲ್ಲಿದ್ದ 4 ಎಕರೆ ಪ್ರದೇಶವನ್ನು ನಮ್ಮ ಸಂಸ್ಥೆಗೆ ಕೊಡಿಸಲು ಸರ್ಕಾರ ಮಟ್ಟದಲ್ಲಿ ಪ್ರಯತ್ನಿಸಿ ಯಶಸ್ವಿಯಾಗಿದ್ದಾರೆ. ಅವರ ಅವಿರತ ಶ್ರಮದಿಂದಲೇ ಇಂಥ ಉತ್ತಮ ಜಾಗ ನಮ್ಮ ಕಾಲೇಜಿಗೆ ಲಭಿಸಿದೆ. ಶಾಸಕರ ಪ್ರೀತಿ ವಿಶ್ವಾಸ ನಮ್ಮ ಕಾಲೇಜ್ ಮೇಲೆ ಸದಾ ಇರಲಿ. ಹಾಗೆಯೇ ಯಾವುದೇ ಅಭಿವೃದ್ಧಿ ಕಾಮಗಾರಿಗೆ ಸಾರ್ವಜನಿಕರ ಸಹಕಾರ ಬಹುಮುಖ್ಯವಾಗಿದೆ. ರಾಜಕಾರಣ ಕೇವಲ ಚುನಾವಣೆಗೆ ಸೀಮಿತವಾಗಿರಬೇಕೇ ಹೊರತು ಅಭಿವೃದ್ಧಿಯ ಕಾರ್ಯಗಳಿಗೆ ತೊಡಕುಂಟು ಮಾಡುವ ಮನಸ್ಥಿತಿ ಒಳ್ಳೆಯದಲ್ಲ. ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ ನಮ್ಮ ITI ಕಾಲೇಜ್ ಕಟ್ಟಡ ನಿರ್ಮಾಣಕ್ಕೆ ಸ್ಥಳೀಯರ ವಿರೋಧ ವ್ಯಕ್ತಪಡಿಸಿರುವುದು ಬಹಳ ಬೇಸರದ ಸಂಗತಿ. ಇದಾಗದಂತೆ ಸಾರ್ವಜನಿಕರು ಅಭಿವೃದ್ಧಿ ಕಾರ್ಯಕ್ಕೆ ಸಂಪೂರ್ಣ ಸಹಕಾರ ನೀಡಬೇಕು ಎಂದರು. 20 ಡೇಸ್ ಅಲ್ಲಿ ಮಾಡಿದ್ರೆ, ಯಾಕಂದ್ರೆ ಆ ಟೈಮಲ್ಲಿ ಇಲೆಕ್ಷನ್ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಬಿಟ್ಟರೆ ಅದು ಪ್ರೋಸೆಸ್ ಅನ್ನು ಕರೆಕ್ಟ್ ಆಗಿ ಮೈಂಡಲ್ಲಿಟ್ಟು ಇಲೆಕ್ಷನ್ ನೆಕ್ಸ್ಟ್ ಡೇನೆ ಅವ್ರಿಗೆ ಹೋಗಿ ಬಿಸಿ ಪಾಟೀಲ್ ಅವ್ರಿಗೆ ಭೇಟಿಯಾಗಿ ಇವರಿಗೆ ಕರ್ಕೊಂಡು ಹೋಗಿದ್ರು ಯಾರಿಗೆ ಉಸ್ತುವಾರಿ ಮಿನಿಸ್ಟ್ರಿಗೆ ಹೋಗಿ. ತುಂಬ ಅದು ಆ್ಯಕ್ಚುಲಿ ಅದು ಆಡಳಿತಾತ್ಮಕವಾಗಿ ತುಂಬ ಸೂಕ್ಷ್ಮವಾದ ವಿಷಯ, ಅಷ್ಟು ಈಸಿ ಇಲ್ಲ. ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ತಪ್ಪಿಸಿ ಇನ್ನೊಂದು ಇಲಾಖೆಯಿಂದ ಮತ್ತೊಂದು ಇಲಾಖೆ ವಿದಿನ್ 20 ಡೇಸಲ್ಲಿ ನಮಗೆ ಆರ್ಡರ್ ತಂದುಕೊಟ್ಟಿದ್ದಾರೆ. ಅದಕ್ಕೆ
ನಮ್ಮ ಸಂಸ್ಥೆ ವತಿಯಿಂದ ಇಲಾಖೆಯನ್ನು ನಾನು ತುಂಬಾ ಆಭಾರಿಯಾಗಿದ್ದೇನೆ. ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಮೋಹಿನಿಗೌಡ, ಉಪಾಧ್ಯಕ್ಷ ರಾಜೇಶ್ ಪೈ, ಸದಸ್ಯರಾದ ಮಹೇಶ್ ನಾಯ್ಕ್, ಅನಿಲ್ ಹರ್ಮಲ್ಕರ್, ಸೂರ್ಯಕಾಂತ್ ಗೌಡ, ತುಳಸುಗೌಡ, ಕಿರಣ್ ಅಂಬಿ, ಕಾಲೇಜ್ ಸಿಬ್ಬಂದಿ ಪಾಲೇಕರ್, ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.